கலவேட கொலவேட ஹுசிய நுடியலு பேட முனிய பேட அன்னெறிகு அசைய படபேடாம் தன்ன வண்ணிச பேட இதிருஹழியலு பேடாம் இதே அந்தரங்க சுத்தி இதே பகிரங்க சுத்தி இதே நம்ம கூடல சங்கம ದೇವನೊಲಿಸುವ ಪರಿ ಓಂ ಶಾಂತಿ ಶಾಂತಿ ಶಾಂತಿ. ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ನಿದ್ರಾಹೀನತೆ ಬಗ್ಗೆ ಯಾವ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಡ್ತೇನೆ. ಹಲವಾರು ಆಸನಗಳನ್ನು, ಹಲವಾರು ವ್ಯಾಯಾಮಗಳನ್ನು ದೈಹಿಕವಾಗಿ ಪ್ರಬಲರಿರ್ತಕ್ಕಂಥವ್ರು ಮಾಡಬಹುದು. ಆದರೆ ಕಾಯಿಲೆಯಲ್ಲಿ ಬಿದ್ದು ಕಾಯಿಲೆಯಲ್ಲೇ ತೊಳಲಾಡಿ ಹಲವಾರು ಕಾಯಿಲೆಗಳಿಂದ ಒದ್ದಾಡ್ತಾ ಒದ್ದಾಡ್ತಾ ನಿದ್ರೆ ಬರ್ತಾ ಇರಲಿ ಕೆಲವು ಜನಗಳಿಗೆ. ಅದಕ್ಕೆ ನೀವು ಕಾಯಿಲೆಯಲ್ಲಿ ಬಿದ್ದು ಒದ್ದಾಡೋದಕ್ಕಿಂತ ಒಂದು ನಾಲ್ಕು ಪ್ರಾಣಾಯಾಮ ಕಲ್ತ್ಕೊಂಡ್ರೆ ನಿಮಗೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಅಷ್ಟೊಂದು ಯಾಕೆ ನರಳಾಡ್ತಿರ್ತೀರ? ಒಂದು ಒಳ್ಳೆಯ ಯೋಗ ಶಾಲೆಗೆ ಹೋಗಿ ಯೋಗವನ್ನು ಕಲ್ತ್ಕೊಳ್ಳಿ. ನೀವು ಇಷ್ಟೊಂದು ಕಾಯಿಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇರತಕ್ಕಂಥದ್ದು ನರಕ ಸದೃಶ್ಯ ನಿಮಗೆ ಅನ್ನಿಸ್ತಾ ಇಲ್ವಾ ಅಂತಕ್ಕಂಥ ಒಂದು ಕ್ವಶನನ್ನು ನಾ ಪದೇ ಪದೇ ಎಲ್ಲರಿಗೂ ಹಾಕ್ತಾ ಇರ್ತೇನೆ. ಅಂದರೆ ಹಾಸಿಗೆಗೆ ಅವರೇನಾಗಿರ್ತಾರೆ ಅಂತ ಹೇಳಿದ್ರೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಹಾಸಿಗೆ ಬಿಟ್ಟು ಎದ್ದೇಳಲಿಕ್ಕೆ ಆಗ್ತಾಯಿರಲ್ಲ. ಆ ಒಂದು ನರಕ ಸದೃಶ್ಯವಾಗಿರ್ತಕ್ಕಂಥ ಜೀವನವನ್ನು ನಾವು ನೋಡಲಿಕ್ಕೆ ಆಗಲ್ಲ. ಅಷ್ಟೊಂದು ಭಯಾನಕವಾಗಿರ್ತಕ್ಕಂಥ ಜೀವನವನ್ನು ಹಲವಾರು ಜನ ನಡೆಸ್ತಾ ಇರ್ತಾರೆ. ಅಂದರೆ ಕೊನೆಗಾಲದಲ್ಲಿ ಪ್ರತಿಯೊಂದಕ್ಕೂ ಕೂಡ ಏನಾಗಿರ್ತಾರೆ ಅವರು ಅಂತ ಹೇಳಿದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ ಡಿಪೆಂಡೆನ್ಸಿ ಬೇರೆ, ಅದ್ರ ಬೇಗೆ ಏನಂತ ಹೇಳಿದ್ರೆ ಮಲಗಿ 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 ಡೇ ಟೈಮಲ್ಲೂ ಮಲಗಿರ್ತಾರೆ, ರಾತ್ರಿ ಅವರಿಗೆ ನಿದ್ರೆನೇ ಬರ್ತಾ ಇರಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ದೈಹಿಕವಾಗಿ ಪ್ರಬಲರಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ದೈಹಿಕವಾಗಿ ಪ್ರಬಲರನ್ನಾಗಿ ಮಾಡಿ ಮತ್ತು ಅವರ ಮನಸ್ಸನ್ನು ಪ್ರಬಲತೆಯಲ್ಲಿ ಒಂದು ಪರಿವರ್ತನೆ ಮಾಡಿ ಅವರಿಗೆ ನಿದ್ರೆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಸರಿಗೊಳಿಸ್ತಕ್ಕಂಥ ಶಕ್ತಿ ಈ ಪ್ರಾಣಾಯಾಮದಲ್ಲಿದೆ. ಅಶಕ್ತವಾಗಿರುವ ವ್ಯಕ್ತಿಯೂ ಕೂಡ ಪ್ರಾಣಾಯಾಮ ಮಾಡೋದ್ರ ಮೂಲಕ ತಮ್ಮ ಸರ್ವ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು. ಅದರಲ್ಲಿ ನಿದ್ರಾಹೀನತೆ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು ಬಹಳ ಮುಖ್ಯವಾಗಿ ವರ್ಣಮುದ್ರೆಯನ್ನು ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಹೆಬ್ಬೆರಳಿಗೆ ಕಿರುಬೆರಳನ್ನು ಸ್ಪರ್ಶ ಮಾಡಿದರೆ ಇದಕ್ಕೆ ವರ್ಣಮುದ್ರೆ ಅಂತ ಹೇಳ್ತಾರೆ. ಈ ವರ್ಣಮುದ್ರೆಯಲ್ಲಿ ನೀವು ಚಂದ್ರಭೇದಿ ಅನುಲೋಮ ವಿಲೋಮವನ್ನು ಮಾಡಬೇಕು. ಅಂದರೆ ಚಂದ್ರಭೇದಿ ನಾಡಿ ಶೋಧನ, ಚಂದ್ರಭೇದಿ ಅನುಲೋಮನ ವಿಲೋಮನ ಅಂತ ಕೂಡ ಕರೀತಾರೆ. ನಿಮ್ಮ ನಿದ್ರಾಹೀನತೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಆ ಚಂದ್ರಭೇದಿ ಅನುಲೋಮನ ವಿಲೋಮನ ಅಂತಕ್ಕಂಥದ್ದನ್ನು ಹೇಗೆ ನಾವು ಮಾಡಬೇಕಂದ್ರೆ, ನಾವು ಬಲಗಡೆ ಕೈಯಲ್ಲಿ ಶ್ವಾಸಮುದ್ರೆಯನ್ನು ಮಾಡಿಕೊಂಡು ಬಲಗಡೆ ನಾಸಿಕಾಗ್ರವನ್ನು ಮುಚ್ಚಿ ಕೇವಲ ಎಡಗಡೆ ನಾಸಿಕಾಗ್ರದಿಂದನೇ ಉಸಿರು ತೆಗೆದುಕೊಂಡು ಎಡಗಡೆ ನಾಸಿಕಾಗ್ರದಲ್ಲೇ ಉಸಿರಿನ ಹೊರಹಾಕ್ತಾ ಹೋದರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಚಂದ್ರನಾಡಿ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ನಿದ್ರಾಹೀನತೆ ಇದೆ ಅಂದರೆ, ನಾವು ರಾತ್ರಿ ಮಲಗಿದಾಗೂ ಕೂಡ ನಿದ್ದೆ ಬರ್ತಾ ಇಲ್ಲ ಅಂದರೆ ನಮ್ಮ ರೈಟ್ ನೋಸ್ಟ್ರಲ್ ಆ್ಯಕ್ಟಿವ್ ಇರ್ತದೆ. ರೈಟ್ ನೋಸ್ಟ್ರಲ್ ಆ್ಯಕ್ಟಿವ್ ಇದ್ದಾಗ ನೀವೆಷ್ಟೇ ತಿಪ್ಪರಲಾಗ ಹಾಕಿದರೂ ಕೂಡ ನಿಮಗೆ ನಿದ್ರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ರಾತ್ರಿ ಮಲಗ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಲೆಫ್ಟ್ ನೋಸ್ಟ್ರಲ್ ಆ್ಯಕ್ಟಿವ್ ಇರಬೇಕು, ಅಂದರೆ ಎಡನಾಡಿ ಆ್ಯಕ್ಟಿವ್ ಇರಬೇಕು, ಅಂದರೆ ಮಾತ್ರ ನಮಗೆ ನಿದ್ರೆ ಬರ್ತಾ ಹೋಗುತ್ತೆ. ಹಾಗಾಗಿ ನಾವು ರಾತ್ರಿ ಮಲಗೋ ಟೈಮಲ್ಲಿ ಇದನ್ನು ಕೇವಲ ಒಂದು 5 ನಿಮಿಷ ಎಡಗಡೆ ಉಸಿರು ತೆಗೆದುಕೊಳ್ಳೋದು ಬಿಡೋದು, ಎಡಗಡೆ ಉಸಿರು ತೆಗೆದುಕೊಳ್ಳೋದು ಬಿಡೋದು ಮಾಡ್ತಾ ಹೋದರೆ 5ನೇ ನಿಮಿಷದಲ್ಲಿ ನಮಗೆ ಗಾಢ ನಿದ್ರೆ ಪ್ರಾರಂಭ ಆಗ್ತದೆ. ಇದನ್ನು ಹಾಸಿಗೆಯಲ್ಲಿ ಮಲ್ಕೊಂಡು ಕೂಡ ಮಾಡ್ಬೋದು. ಹಾಸಿಗೆಯಲ್ಲಿ ಮಲ್ಕೊಂಡು ಮಲಗಿದಾಗಲೇ ನಮ್ಮ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಮಲ್ಕೊಂಡೇ ಲೆಫ್ಟಲ್ಲಿ ಉಸಿರಾಡ್ತಾ ಹೋಗ್ಬೇಕು.
ಅದು ಉಸಿರಾಡ್ತಾ 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 5 ನಿಮಿಷದಲ್ಲಿ ನಿಮ್ಗೆ ಗೊತ್ತೇ ಆಗಲ್ಲ ನಿಮ್ಮನ್ನು ಹೇಗೆ ನಿದ್ರೆ ಆವರಿಸ್ಕೊಳ್ತಾ ಇದೆ ಅಂತ. ಅಷ್ಟು ಅತಿ ಅದ್ಭುತವಾಗಿರತಕ್ಕಂಥ ಔಷಧಿ ಇದು, ಈ ಚಂದ್ರ ಬೇದಿ ಅನುಲೋಮನ ವಿಲೋಮನ ಪ್ರಾಣಾಯಾಮ. ಅನುಲೋಮನ ಅಂತೇಳಿದರೆ ಉಸಿರನ್ನ ತೆಗೆದುಕೊಳ್ಳೋದು, ವಿಲೋಮನ ಅಂತೇಳಿದರೆ ಉಸಿರನ್ನ ಬಿಡೋದು. ಚಂದ್ರಬೇದಿ ಅಂದರೆ ಎಡಗಡೆ ಇರತಕ್ಕಂಥ ನಾಸಿಕಾಗ್ರದ ಮೂಲಕ ನಾವು ಉಸಿರಾಟವನ್ನು ಮಾಡ್ತಕ್ಕಂಥದ್ದು. ಹೀಗೆ ಈ ಒಂದು ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತೇಳಿದರೆ, ನಮ್ಮ ಇಡೀ ಶರೀರದಲ್ಲಿ ಒಂದು ಕೂಲಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತದೆ. ಅಂದರೆ ಅತೀ ನಿರಾಳವಾಗಿರ್ತಕ್ಕಂಥ ವಾತಾವರಣ. ಇದನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡಿ. ಬಲಗಡೆ ಮೂಗನ್ನು ಮುಚ್ಕೋಬೇಕು, ಎಡಗಡೆಯಿಂದ ದೀರ್ಘ ಉಸಿರು ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು. ಉಸಿರು ತೆಗೆದುಕೋಬೇಕಾದ್ರೆ ಓಂ ಅಂತ ಹೇಳಬೇಕು, ಉಸಿರು ಬಿಡಬೇಕಾದ್ರೂ ಕೂಡ ಓಂ ಅಂತ ಮನಸ್ಸಲ್ಲಿ ಉಚ್ಚಾರ ಮಾಡಬೇಕು. ನಿಧಾನ ತೆಗೆದುಕೋಬೇಕು, ನಿಧಾನ ಬಿಡಬೇಕು, ನಿಧಾನ ತೆಗೆದುಕೋಬೇಕು, ನಿಧಾನ ಬಿಡಬೇಕು. ಹೀಗೆ ಚಂದ್ರಬೇದಿ ಅನುಲೋಮನ ವಿಲೋಮನ ಮಾಡೋದ್ರಿಂದ ನಮ್ಮ ಮನಸ್ಸು ಬಹಳ ಪ್ರಶಾಂತವಾಗ್ತದೆ, ಮತ್ತು ನಿದ್ರೆಯನ್ನು ಕೂಡ ಬೇಗ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ನಿದ್ರಾಹೀನತೆಗಾಗಿ ನಾನು ಚಂದ್ರಬೇದಿ ಅನುಲೋಮನ ವಿಲೋಮನ ಅಂತಕ್ಕಂಥ ಒಂದು ಪ್ರಾಣಾಯಾಮವನ್ನು ಹೇಳಿದೆ. ಈ ಚಂದ್ರಬೇದಿ ಅನುಲೋಮನ ವಿಲೋಮನ ಪ್ರಾಣಾಯಾಮದ ನಂತರ ನಾವು ನಾಡೀಶೋಧನ ಪ್ರಾಣಾಯಾಮವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ನಾಡೀಶೋಧನ ಪ್ರಾಣಾಯಾಮ ಮಾಡಿದರೆ ಏನಾಗ್ತದೆ, ನಮ್ಮ ಇಡೀ ಶರೀರ ಏನಾಗ್ತದೆ ಅಂತಂದರೆ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇಡೀ ಶರೀರದಲ್ಲಿ ಯಾವುದಾದ್ರೂ ಒಂದು ಭಾಗ ಇಂಬ್ಯಾಲೆನ್ಸ್ ಆಗಿತ್ತಂದರೆ, ಲೆಫ್ಟಲ್ಲಿ ಎನರ್ಜಿ ಇಕ್ವೇಷನ್ ಜಾಸ್ತಿ ಇದ್ದು ರೈಟಲ್ಲಿ ಕಡಿಮೆ ಇದ್ದರೆ, ಅಥವಾ ರೈಟಲ್ಲಿ ಜಾಸ್ತಿ ಇದ್ದು ಲೆಫ್ಟಲ್ಲಿ ಕಡಿಮೆ ಇದ್ದರೆ, ಲೆಫ್ಟ್ ಬ್ರೈನ್ ಜಾಸ್ತಿ ಆ್ಯಕ್ಟಿವ್ ಇದ್ದು ರೈಟ್ ಬ್ರೈನ್ ಕಡಿಮೆ ಆ್ಯಕ್ಟಿವ್ ಇದ್ದರೆ, ಅಥವಾ ರೈಟ್ ಆ್ಯಕ್ಟಿವ್ ಇದ್ದು ಲೆಫ್ಟ್ ಬ್ರೈನ್ ಆ್ಯಕ್ಟಿವ್ ಕಡಿಮೆ ಇದ್ದರೆ, ಹೀಗೆ ಶರೀರದಲ್ಲಿ ಇಂಬ್ಯಾಲೆನ್ಸ್ ಆಗಿದ್ದರೆ ಏನಾಗ್ತದೆ, ನಮಗೆ ನಿದ್ರೆಯ ಸಮಸ್ಯೆ ಬರ್ತದೆ. ಈ ಎಲ್ಲ ಒಂದು ಸಿಸ್ಟಮನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ನಾಡೀಶೋಧನಕ್ಕೆ ಮಾತ್ರ. ಈ ನಾಡೀಶೋಧನ ಅಂತಕ್ಕಂಥದ್ದು ಏನು ಕೆಲಸ ಮಾಡ್ತದೆ ಅಂತೇಳಿದರೆ, ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಪ್ರತಿಯೊಂದು ಕೋಶವನ್ನು ಕೂಡ ಏನಾಗ್ತದೆ ಅಂತೇಳಿದರೆ ಪರಿಶುದ್ಧಗೊಳಿಸ್ತದೆ. ಅದ್ರ ಜೊತೆಗೆ ಅದನ್ನು ಏನು ಮಾಡುತ್ತೆ ಅಂದರೆ ಈಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಅಂದರೆ ಈ ನಾಡೀಶೋಧನ ಒಂದಕ್ಕೆ ಹೆಚ್ಚು ಒಂದಕ್ಕೆ ಕಡಿಮೆ ಅಂತಕ್ಕಂಥ ಒಂದು ನೀತಿಯನ್ನು ಏನು ಮಾಡ್ತದೆ ಅಂದರೆ ಇದು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡ್ತದೆ. ಈ ಒಂದಕ್ಕೆ ಹೆಚ್ಚು ಒಂದು ಕಡಿಮೆ ಅಂತಕ್ಕಂಥ ಒಂದು ನೀತಿ ಇದ್ದರೆ ಏನು ಮಾಡ್ತದೆ, ಅದನ್ನು ಅವಾಯ್ಡ್ ಮಾಡಿ ಎಲ್ಲವನ್ನೂ ಏನು ಮಾಡ್ತದೆ, ಇದು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಸರ್ವ ಶುದ್ಧವಾಗಿರ್ತಕ್ಕಂಥ ಪ್ರಾಣಾಯಾಮ ಅಂದರೆ ಈ ನಾಡೀಶೋಧನ ಪ್ರಾಣಾಯಾಮ. ಇಲ್ಲಾಂದರೆ ನಮ್ಮ ಮೆದುಳಿನಲ್ಲಿ ಹೆಚ್ಚು ಕ್ರಿಯಾತ್ಮಕವಾಗಿರತಕ್ಕಂಥ ಒಂದು ಭಾಗ ಏನು ಮಾಡ್ತದೆ, ಒಂದು ಪಾರ್ಟ್ಸನ್ನು ಮಾತ್ರ ಏನು ಮಾಡ್ತಿರತ್ತಂದರೆ ಫೋಕಸ್ ಮಾಡ್ತಾ ಇರ್ತದೆ. ಒಂದು ಕಡಿಮೆ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಮೆದುಳಿನ ಭಾಗ ಏನು ಮಾಡ್ತದೆ ಅಂತೇಳಿದರೆ, ಅದು ನಿಯಂತ್ರಣ ಮಾಡ್ತಕ್ಕಂಥ ಅವಯವಗಳ ಮೇಲೆ ಹಿಡಿತವನ್ನು ಕಳ್ಕೊಳ್ತದೆ. ಆವಾಗ ಏನಾಗ್ತದೆ, ನಮಗೆ ಹಲವಾರು ಮಾನಸಿಕ ರೋಗಗಳು, ಅದರ ಜೊತೆಗೆ ಭಯ, ಅದರ ಜೊತೆಗೆ ಆತಂಕ, ಇದರಿಂದ ಏನಾಗ್ತದೆ, ನಿದ್ರಾಹೀನತೆ ಸಮಸ್ಯೆ ಬರ್ತದೆ. ಹಾಗಾಗಿ ಬಹಳ ಮುಖ್ಯವಾಗಿ ಒಂದೇ ಒಂದು ಅವಯವದ ಮೇಲೂ ಕೂಡ ನಿಯಂತ್ರಣವನ್ನು ಕಳ್ಕೊಳ್ಳದೇ ಇರೋ ರೀತಿಯಲ್ಲಿ ನಮ್ಮ ಮೆದುಳು ಎಲ್ಲ ಅವಯವಗಳ ಮೇಲೂ ಕೂಡ ಸರಿಯಾದ ನಿಯಂತ್ರಣವನ್ನು ಸಾಧಿಸಬೇಕು, ನಮ್ಮ ಮೋಟರ್ ನರ್ವಸ್ ಸಿಸ್ಟಮ್ ಸರಿಯಾಗಿ ಆ್ಯಕ್ಟಿವ್ ಆಗಿರಬೇಕು ಅಂತೇಳಿದರೆ ನಾವು ನಾಡೀಶೋಧನವನ್ನು ಮಾಡಬೇಕು. ನಮ್ಮ ನಿದ್ರಾಹೀನತೆಯ ಸಮಸ್ಯೆಗೆ ಮೂಲವಾಗಿರತಕ್ಕಂಥ ಕಾರಣ ನಮ್ಮ ಈ ಸೆನ್ಸರಿ ನರ್ವಸ್ ಸಿಸ್ಟಮ್ ಮತ್ತು ಮೋಟರ್ ನರ್ವಸ್ ಸಿಸ್ಟಮ್ ಕೂಡ ಒಂದು ಮುಖ್ಯವಾಗಿರತಕ್ಕಂಥ ಕಾರಣ. ಇವೆರಡನ್ನೂ ಕ್ರಿಯಾತ್ಮಕವಾಗಿ ನಾವು ಇಟ್ಕೊಂಡಾಗ ನಮಗೆ ನಿದ್ರಾಹೀನತೆಯ ಸಮಸ್ಯೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದರ ಜೊತೆಗೆ ನಾವು ಜಾಸ್ತಿ ಪಿತ್ತದಿಂದ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಪ್ರತಿ ಗಂಟೆಗೆ ಒಂದ್ಸಲ ಏನು ಮಾಡಬೇಕಂದರೆ ಮಜ್ಜಿಗೆ ಕುಡಿಬೇಕು. ಏನಂದರೆ ಹುರಿದಿರತಕ್ಕಂಥ ಒಂದು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು, ಹುರಿದಿರತಕ್ಕಂಥ ಜೀರಿಗೆಯನ್ನು ಏನು ಮಾಡಬೇಕಂದ್ರೆ 1 ಚಮಚ ಹಾಕ್ಕೋಬೇಕು. ಅದನ್ನು ಒಂದು
ಗ್ಲಾಸ್ ಮಜ್ಜಿಗೆಗೆ ಹಾಕ್ಕೊಂಡು ಪ್ರತಿ ಗಂಟೆಗೆ ಒಂದ್ಸಲಿ ನೀವು ಮಜ್ಜಿಗೆಯನ್ನು ಕುಡಿದ್ರೆ 5 ಗಂಟೆವರೆಗೆ ಸಾಯಂಕಾಲ ನಿಮಗೆ ಬಹಳ ಬೇಗ ಏನಾಗ್ತದೆ, ಪಿತ್ತ ಶಮನವಾಗಿ ನಿಮಗೆ ಚೆನ್ನಾಗಿ ನಿದ್ದೆ ಬರ್ತದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ನಾಡಿ ಶೋಧನವನ್ನು ಕೂಡ ನೀವು ಮಾಡಬೇಕಾಗ್ತದೆ. ಈ ನಾಡಿ ಶೋಧನವನ್ನು ಮಾಡೋ ಸಂದರ್ಭದಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ನೀವು ಉಸಿರು ತೆಗೆದುಕೊಳ್ಳಬೇಕಾದ್ರೆ ಓಂ ಅಂತ ಹೇಳಬೇಕು, ಉಸಿರು ಬಿಡಬೇಕಾದ್ರೆ ಓಂ ಅಂತ ಹೇಳಬೇಕು. ಅದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಮುದ್ರೆ ಅಂದರೆ ಜ್ಞಾನ ಮುದ್ರೆ. ಈ ಮುದ್ರೆಯಲ್ಲೇ ಮಾಡಬೇಕು ನಾಡಿ ಶೋಧನ ಪ್ರಾಣಾಯಾಮ ನಿದ್ರಾಹೀನತೆ ಸಮಸ್ಯೆ ಇರತಕ್ಕಂಥವ್ರು. ಯಾಕಂದರೆ ಇಲ್ಲಿ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ ಇರ್ತದೆ, ನಮ್ಮ ಬ್ರೈನ್ ಪಾಯಿಂಟ್. ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಮ್ಮ ಮೆದುಳು ಏನಾಗ್ತದೆ, ಬಹಳ ಅಂದರೆ ಬಹಳ ಕ್ರಿಯಾಶೀಲವಾಗ್ತಾ ಹೋಗುತ್ತೆ. ಕ್ರಿಯಾಶೀಲವಾಗಿರ್ತಕ್ಕಂಥ ಮೆದುಳಿನಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದು ನಮ್ಮ ನಿದ್ರೆ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಈಗ ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಂಡು ನಾಡಿ ಶೋಧನವನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿ. ಮನಸ್ಸಲ್ಲಿ ಓಂಕಾರವನ್ನು ಉಚ್ಚಾರ ಮಾಡ್ತಾ ಹೋಗಬೇಕು. ದೀರ್ಘ ಉಸಿರು ತೆಗೆದುಕೋಬೇಕು, ನಿಧಾನ ಉಸಿರನ್ನು ಹೊರಗಡೆ ಬಿಡಬೇಕು. ನಿಧಾನ ಇನ್ನೊಮ್ಮೆ ಉಸಿರು ತೆಗೆದುಕೋಬೇಕು, ನಿಧಾನ ಹೊರಗಡೆ ಬಿಡಬೇಕು. ಮತ್ತೊಮ್ಮೆ ಉಸಿರನ್ನು ತೆಗೆದುಕೋಬೇಕು, ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ಬಿಡಬೇಕು. ಎಡಗಡೆಯನ್ನು ತೆಗೆದುಕೋಬೇಕು, ಬಲಗಡೆಯಿಂದ ಬಿಡಬೇಕು. ಬಲಗಡೆಯನ್ನು ತೆಗೆದುಕೊಳ್ಳಿ, ಬಿಡಬೇಕು. ಹೀಗೆ ನಿರಂತರವಾಗಿ ಆಲ್ಟರ್ನೇಟ್ ನೋಸ್ಲಿ ಬ್ರೀದಿಂಗ್ ಮಾಡಬೇಕು. ಇದನ್ನು ಮಲಗೋ ಸಂದರ್ಭದಲ್ಲಿನೂ ಕೂಡ ಮಾಡ್ಬೋದು, ಮಲ್ಕೊಂಡು ಕೂಡ ಮಾಡ್ಬೋದು. ಹೇಗೆ ಮಲ್ಕೋಬೇಕಂದ್ರೆ, ನೀವು ಮಲ್ಕೊಳ್ತಕ್ಕಂಥ ಸರಿಯಾಗಿ ಕಲ್ತಿರಲ್ಲ, ಅದಕ್ಕೆ ನಿಮಗೆ ಈ ಥರ ಸಮಸ್ಯೆಗಳು ಜಾಸ್ತಿ ಬರ್ತಾ ಹೋಗ್ತವೆ. ಮಕ್ಕಳು ತುಂಬ ಎಲ್ಲ ಹೊತ್ಕೊಂಡು ಮಲ್ಕೊಂಡಿರ್ತಾರೆ, ಪೂರ ಇಷ್ಟೆಲ್ಲ ಹೊತ್ಕೊಳ್ಳೋದು, ಪೂರ ಇಷ್ಟೆಲ್ಲ ಮಕ ಎಲ್ಲ ಫುಲ್ ಕವರ್ ಆಗಿರ್ತದೆ. ಈ ರೀತಿ ಮಲಗೋದ್ರಿಂದ ಏನಾಗ್ತದೆ, ನಿಮ್ಮ ಮೆದುಳಿಗೆ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗೋಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಮುಖದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಹೊತ್ಕೊಳ್ಬಾರ್ದು, ಪೂರ್ತಿ ಕವರ್ ಆಗಿ ಮಲ್ಕೋಬಾರ್ದು. ಮತ್ತು ಕೆಲವು ಜನ ಏನು ಮಲ್ಕೊಂಡಿರ್ತಾರಂದರೆ ಹೀಗೆ ಮಲ್ಕೊಂಡಿರ್ತಾರೆ, ಹೀಗೆ ಹೀಗೆ ಮಲ್ಕೊಂಡವ್ರಿಗೆ ಏನಾಗ್ತದೆ, ಕನಸಲ್ಲಿ ದೆವ್ವ ಬರ್ತದೆ, ಭೂತ ಬರ್ತದೆ, ಕೆಟ್ಟ ಕೆಟ್ಟ ಕನಸೆಲ್ಲ ಬೀಳ್ತವೆ ಎದೆ ಮೇಲೆ ಕೈ ಇಟ್ಕೊಂಡು ಮಲ್ಕೊಂಡ್ರೆ. ಇನ್ನು ಕೆಲವು ಜನ ಹೇಗೆ ಮಲ್ಕೊಂಡಿರ್ತಾರಂದರೆ ಹೀಗೆ ಮಲ್ಕೊಂಡಿರ್ತಾರೆ, ಇದರಿಂದ ಏನಾಗ್ತದೆ ಲಕ್ವ ಹೊಡಿತದೆ, ವೆರಿ ಡೇಂಜರಸ್. ಯಾಕಂದರೆ ಈ ಭಾಗಕ್ಕೆ ರಕ್ತ ಸಂಚಾರಣೆ ಆಗೋಲ್ಲ, ಇದು ಮಾತ್ರ ರಕ್ತ ಸಂಚಾರವನ್ನು ಪಡಿತಿರ್ತದೆ, ಯಾಕಂದರೆ ಪೂರ್ತಿ ಇದು ಇಂಬ್ಯಾಲೆನ್ಸ್ ಆಗಿದೆ. ಮತ್ತು ಇನ್ನು ಕೆಲವು ಜನ ಹೆಂಗೆ ಮಲ್ಕೊಂಡಿರ್ತಾರೆ ಅಂದರೆ ವಿಚಿತ್ರ ವಿಚಿತ್ರ ಮಲ್ಕೊಂಡಿರ್ತಾರೆ, ನೋಡ್ಬೇಕು ನೀವು ಹೇಗೆ ಹಿಂಗೆ ಮಲ್ಕೊಂಡಿರ್ತಾರೆ. ಹಿಂಗೆ ಮಲ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತೇಳಿದರೆ ನಮ್ಮಲ್ಲಿ ಡಿಪ್ರೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟು ವಿಚಿತ್ರ ವಿಚಿತ್ರ ಪೊಸಿಷನ್ ಅಂತಂದರೆ ಹಲವಾರು ರೀತಿಯಲ್ಲಿ ಮಲ್ಕೊತಾರೆ. ಇನ್ನು ಕೆಲವು ಜನ ಹಿಂಗೆ ಮಲ್ಕೊತಾರೆ, ಹಿಂಗೆ ಇವೆಲ್ಲ ರಾಂಗ್ ಪೊಸಿಷನ್. ಈ ರೀತಿ ಮಲ್ಕೊಂಡು ನಾವು ನಾಡಿಸೋದನ್ನು ಅಭ್ಯಾಸ ಮಾಡ್ಬೋದು. ಎಡಗಡೆ ಬಿಡ್ತಾ ಎಡಗಡೆ ತಗೋಬೇಕು, ಬಲಗಡೆ ಬಿಡ್ತಾ ಬಲಗಡೆ ತೆಗೆದುಕೋಬೇಕು, ಎಡಗಡೆ ತೆಗೆದುಕೊಳ್ಬೇಕು, ಬಲಗಡೆ ತೆಗೆದುಕೊಳ್ಬೇಕು. ಕೊನೆ ಮಾಡಬೇಕು, ಎಡಗಡೆಯಿಂದನೇ ಪ್ರಾರಂಭ, ಎಡಗಡೆಯಿಂದನೇ ಕೊನೆ ಮಾಡಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ಮೊದಲು ಆಚರಣೆಯನ್ನು ಮಾಡ್ತಾ ಹೋದರೆ ನಮ್ಮ ಎಲ್ಲ ನಿದ್ರಾಹೀನತೆಯ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಇದನ್ನು ಮಲ್ಕೊಂಡು ಕೂಡ ಮಾಡ್ಬೋದು. ಮಲ್ಕೊಂಡು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಮಲಗಿ ಮಲಗಿನ ನಿದ್ರೆ ಬರ್ತದೆ. ಕೆಲವು ಜನ ಹೀಗೂ ಕೂಡ ಮಲ್ಕೋಬೋದು, ಹೀಗೆ ಮಲ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು. ಆದರೆ ಮಲಗೋದು ಮಾತ್ರ ಲೆಫ್ಟಲ್ಲಿ ಮಲ್ಕೋಬೇಕು, ರೈಟಲ್ಲಿ ಮಲ್ಕೋಬಾರ್ದು. ಲೆಫ್ಟಲ್ಲಿ ಮಲಗೋದು, ರೈಟಲ್ಲಿ ತಿರುಗಿ ಎದ್ದೇಳ್ತಕ್ಕಂಥದ್ದನ್ನು ಕಲಿಬೇಕು. ಹೀಗೆ
ಈ ಒಂದು ಅಭ್ಯಾಸವನ್ನು ಮಾಡೋದ್ರಿಂದ ನಮ್ಮ ನಿದ್ರಾಹೀನತೆ ಸಮಸ್ಯೆ ಸಂಪೂರ್ಣ ಗುಣ ಆಗ್ತದೆ. ಇನ್ನೊಂದು, ಭಯ ಬೆಳೆದನ್ನು ನಿಲ್ಲಿಸಬೇಕು. ಹಲವಾರು ಜನ ಏನಾಗ್ತಾರೆ ಅಂತ ಹೇಳಿದ್ರೆ ಭಯ ಬೀಳ್ತಾರೆ, ದೆವ್ವಕ್ಕೆ ಭಯ ಬೀಳ್ತಾರೆ, ಏನೋ ಒಂದು ಯಾರೋ ಅವ್ರ ಮನೆ ಪಕ್ಕದಲ್ಲಿ ಯಾರಾದರೂ ಒಬ್ಬರು ತೀರಿ ಹೋದರೆ ಅವ್ರ ಬಗ್ಗೆ ಭಯ ಬೀಳ್ತಕ್ಕಂಥದ್ದು. ಈ ರೀತಿ ಸಮಸ್ಯೆಗಳಿಂದ ನಮಗೆ ನಿದ್ರಾಹೀನತೆ ಸಮಸ್ಯೆ ಬರ್ತದೆ. ಅದರಿಂದ ನಾವು ದೂರ ಆದರೆ ಮಾತ್ರ ನಮ್ಮ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿರಾಮದ ನಂತರ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ನಿದ್ರಾಹೀನತೆ ಸಮಸ್ಯೆಗೆ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿರತಕ್ಕಂಥ ಚಿಕಿತ್ಸೆ ಏನಾದರೂ ಇದ್ದರೆ ಅದಕ್ಕೆ ರಿಫ್ಲೆಕ್ಸಾಲಜಿ ಎಕ್ಯುಪ್ರೆಷರ್ ಚಿಕಿತ್ಸೆ ಅಂತ ಕರೀತಾರೆ. ಈ ರಿಫ್ಲೆಕ್ಸಾಲಜಿಯಲ್ಲಿ ಬಹಳ ಮುಖ್ಯವಾಗಿ ಎರಡೇ ಎರಡು ಪಾಯಿಂಟನ್ನು ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನಿದ್ರಾಹೀನತೆ ಸಮಸ್ಯೆ ಸಂಪೂರ್ಣವಾಗಿ ಏನಾಗ್ತದೆ, ಕಡಿಮೆ ಆಗ್ತದೆ. ಅವು ಯಾವ ಪಾಯಿಂಟ್ ಅಂದರೆ, ಒಂದು ಹೆಬ್ಬೆರಳಿನ ಈ ಅಗ್ರಭಾಗ, ಇಲ್ಲಿ ಈ ತುದಿ, ಹೆಬ್ಬೆರಳಿನ ತುದಿ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದು. ಇನ್ನೊಂದು ಈ ಉಂಗುರ ಬೆರಳಿನ ಮೇಲ್ಭಾಗ, ಹೆಬ್ಬೆರಳಿನ ಒಳಭಾಗ, ಉಂಗುರ ಬೆರಳಿನ ಮೇಲ್ಭಾಗ. ಇಲ್ಲೇನು ಮಾಡಬೇಕಂದ್ರೆ ಮೆಂತೆಕಾಳು ಹಾಕಿ ಟೇಪ್ ಅಂಟಿಸ್ಬೇಕು. ಇಲ್ಲಿ ಕೂಡ ಮೆಂತೆಕಾಳು ಹಾಕಿ ಟೇಪ್ ಅಂಟಿಸ್ಬೇಕು. ಅಂಟಿಸ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ನಾನು ಹೇಳಿರೋ ಪ್ರಕಾರ ಮಲಗಿದರೆ ಇಲ್ಲಿ ಮತ್ತು ಇಲ್ಲಿ ಸಂಪೂರ್ಣವಾಗಿ ಅತಿ ಕಡಿಮೆ ಸಂದರ್ಭದಲ್ಲಿ ನಿಮಗೆ ನಿದ್ರೆ ಏನಾಗ್ತದೆ ಆವರಿಸ್ಕೊಳ್ತದೆ. ಅದರ ಜೊತೆಗೆ ನೀವು ಈ ಥರ ಪುಟ್ ರೂಲರ್ ಇರ್ತದೆ, ಈ ಪುಟ್ ರೂಲರನ್ನು ತೆಗೆದುಕೊಂಡು ಏನು ಮಾಡ್ಬೋದು, ನೀವು ಪ್ರಸಾದ ಮಾಡಿ ಆದಮೇಲೆ ನೀವು ಸ್ವಲ್ಪ ಒಂದು 10-15 ನಿಮಿಷ ಆದಮೇಲೆ ಈ ಒಂದು ಪುಟ್ ರೂಲರನ್ನು ನೀವು ಚೇರ್ ಮೇಲೆ ಕೂತ್ಕೊಂಡು ಅಥವಾ ಕೆಳಗಡೆ ಕೂತ್ಕೊಂಡು ಈ ರೀತಿ ಯೂಸ್ ಮಾಡೋದು. ಇದರಿಂದ ಏನಾಗ್ತದೆ, ನಮ್ಮ ಬ್ರೈನ್ ಏನಾಗ್ತದೆ, ಪಾದದ ನರತಂತುಗಳಿಂದ ಪ್ರಚೋದಿಸಲ್ಪಡ್ತದೆ. ಬಹಳ ಮುಖ್ಯವಾಗಿ ಯಾರಿಗಾದರೂ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಪ್ರಜ್ಞೆ ತಡ್ಡಿದ್ದು ಹೋದರೆ ಏನು ಮಾಡ್ತಾರೆ, ಮೊದಲು ಕಾಲನ್ನು ಉಜ್ಜುತ್ತಾರೆ, ಅಂದರೆ ಪ್ರಜ್ಞೆ ಬರಲಿ ಅಂತ. ಅಂದರೆ ಮೆದುಳಿನ ಕೇಂದ್ರೀಕೃತವಾಗಿರ್ತಕ್ಕಂಥ ಶಕ್ತಿ ನಮ್ಮ ಪಾದದಲ್ಲಿ ಅತಿ ಹೆಚ್ಚಿರ್ತದೆ. ಹಾಗಾಗಿ ನಮ್ಮ ಪಾದಗಳನ್ನು ಈ ರೀತಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ, ಇದು ತುಂಬ ಇಂಪಾರ್ಟೆಂಟ್. ಈಗ ಮಾಡ್ತಾ ಹೋಗೋದು, ಯಾರಿಗೆ ನಿದ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿರ್ತವೆ, ಈ ರೀತಿಯಾಗಿ ಈ ಎಕ್ಯುಪ್ರೆಷರ್ನ ಮಾಡೋದ್ರಿಂದ ಏನಾಗ್ತದೆ, ಸಂಪೂರ್ಣವಾಗಿ ಆ ಸಮಸ್ಯೆ ಕಡಿಮೆ ಆಗ್ತದೆ. ಒಂದು 5-10 ನಿಮಿಷ ಈ ರೀತಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಒಂದು 5-10 ನಿಮಿಷದವರೆಗೂ ಮಿನಿಮಮ್ ಈ ರೀತಿ ಮಾಡಬೇಕು, ಮಲಗೋದಕ್ಕಿಂತ ಮೊದಲು. ಹೀಗೆ ಮಾಡ್ತಾ ಹೋದರೆ ಏನಾಗ್ತದೆ, ನಮ್ಮ ಎಲ್ಲ ಮೆದುಳಿನ ನರತಂತುಗಳು ಕೂಡ ಏನಾಗ್ತವೆ, ಆ್ಯಕ್ಟಿವೇಟ್ ಆಗ್ತಾ ಹೋಗ್ತವೆ. ಅಲ್ಲಿ ರಾತ್ರಿ ಸಂದರ್ಭದಲ್ಲಿ ಏನು ನಡೀಬೇಕು ಕ್ರಿಯೇಟಿವಿಟಿ, ಬೆಳಗಿನ ಸಂದರ್ಭದಲ್ಲಿ ಏನು ನಡೀಬೇಕು ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಏನಾಗ್ತದೆ, ಮೆದುಳಿಗೆ ಸಂದೇಶವಾಗಿ ಮೆದುಳಿನಲ್ಲಿ ಆ ಒಂದು ಸಂದೇಶ ಸಂಪೂರ್ಣವಾಗಿ ಏನಾಗ್ತದೆ, ಸ್ಥಿರವಾಗ್ತಾ ಹೋಗ್ತದೆ. ಹೀಗೆ ಮೆದುಳಿನಿಂದ ಮೆದುಳಿಗೆ ಸಂದೇಶ ಕೊಡ್ತಕ್ಕಂಥದ್ದು ಇದು. ಎಲ್ಲಿ ಸಮಸ್ಯೆ ಇರ್ತದಲ್ಲ, ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಈ ಒಂದು ಚಿಕಿತ್ಸೆ ಚುಂಬನದ ಥರ ಕೆಲಸ ಮಾಡ್ತದೆ. ಅತಿ ಅದ್ಭುತವಾಗಿ ಲಾಭವನ್ನು, ಪರಿಣಾಮವನ್ನು ಈ ಚಿಕಿತ್ಸೆಯಿಂದ ನಾವು ಕಾಣ್ಬೋದು. ಹೀಗೆ ಇದನ್ನು ನಾವು 5-10 ನಿಮಿಷಗಳವರೆಗೂ ಕನಿಷ್ಠ ಪಕ್ಷ ನಾವು ಇದನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಇದನ್ನು ಮಾಡ್ತಾ ಹೋಗೋದ್ರಿಂದ ಏನಾಗ್ತದೆ, ನಮಗೆ ಬಹಳ ಬೇಗ ಈ ಸಮಸ್ಯೆ ನಿವಾರಣೆ ಆಗ್ತದೆ. ಅದನ್ನು ಕೂಡ ಕೈಯಲ್ಲಿ ಕೂಡ ಈ ರೀತಿ ಮಾಡ್ಕೋಬೋದು. ಹೀಗೆ ಕಾಲಲ್ಲಿ ಮಾಡಾದಮೇಲೆ ಕೈಯಲ್ಲಿ ಇದು ಸ್ವಲ್ಪ ಚುಚ್ಚಬೇಕಿದೆ, ಕೆಳಗೆ ಮೇಲೆ ಕೆಳಗೆ ಮೇಲೆ. ಈಗ ನೋಡಿ, ಅದನ್ನು ಕಾಲಲ್ಲಿ ಇಟ್ಕೊಂಡು ಹಂಗೆ ಅಲುಗಾಡಿಸ್ತಾನೆ ಕಾಲಲ್ಲಿ ನಮಗೇನಾಗ್ತದೆ, ನಿದ್ದೆ ಬರ್ತದೆ. ಅಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಇದಕ್ಕೆ ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಅಂತ ಕೂಡ ಕರೀತಾರೆ, ಇದಕ್ಕೆ ಫುಟ್ ರೋಲರ್ ಅಂತ ಕರೀತಾರೆ. ಇದರ ಎಡ್ಜಸ್ ಇದಾವಲ್ಲ, ತುಂಬ ಶಾರ್ಪ್ ಇರ್ತವೆ. ಇವೆಲ್ಲ ಪಾಯಿಂಟ್ಗಳು ಏನು ಮಾಡ್ತಾವೆಂದರೆ, ನಮ್ಮ ಈ ಇಡೀ ನಮ್ಮ ಪಾದಲ್ಲಿರ್ತಕ್ಕಂಥ ಸೂಕ್ಷ್ಮ ಪಾಯಿಂಟ್ಗಳನ್ನು ಇದೇನು ಮಾಡ್ತದೆ ಅಂತಂದರೆ ಆ್ಯಕ್ಟಿವ್ ಮಾಡ್ತದೆ. ಆವಾಗ ಇಡೀ ಶರೀರದಲ್ಲಿ ಏನಾಗಿರ್ತಕ್ಕಂಥ ಇಂಬ್ಯಾಲೆನ್ಸ್ ಏನಾಗ್ತದೆ, ಬ್ಯಾಲೆನ್ಸ್ ಆಗ್ತದೆ. ಹಲವಾರು ಇಂಬ್ಯಾಲೆನ್ಸ್ ಆಗಿರ್ತವೆ. ಬಹಳ ಮುಖ್ಯವಾಗಿ ಇಂಗನ್ನು ಏನಂತಂದರೆ, ಇಂಗು ಎಷ್ಟು, 1 ಗ್ರಾಮ್ ಇಂಗು, ಅಥವಾ ನೀವು ಇದನ್ನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೋಬೋದು, 100 ಗ್ರಾಮ್ ಇಂಗು, 100 ಗ್ರಾಮ್ ಇಂಗು, ಅದರ ಜೊತೆಗೆ 100 ಗ್ರಾಮ್ ಬೇಡ, 10 ಗ್ರಾಮ್ ಇಂಗು ಮಾತ್ರ ಹಾಕ್ಕೊಳ್ಳಿ. 10 ಗ್ರಾಮ್ ಇಂಗು, 100 ಗ್ರಾಮ್ ಜೀರಿಗೆ,
ನೂರು ಗ್ರಾಮ್ ಓಂ ಕಾಳು, ನೂರು ಗ್ರಾಮ್ ಶುಂಠಿ ಪುಡಿ ಇವೆಲ್ಲವನ್ನು ಸೇರಿಸಿ ಇದನ್ನು ಚೂರ್ಣ ಮಾಡಿ ಇಟ್ಕೊಂಡು ನೀವು ರಾತ್ರಿ ಮಲಗುವ ಸಂದರ್ಭದಲ್ಲಿ ಒಂದು ಚಮಚ ಅಥವಾ ರಾತ್ರಿ ಊಟದಕ್ಕಿಂತ ಮೊದಲು ಒಂದು ಚಮಚ ಸೇವನೆ ಮಾಡಿ, ನಂತರ ಪ್ರಸಾದವನ್ನು ಸೇವನೆ ಮಾಡೋದರಿಂದ ಏನಾಗ್ತದೆ, ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ, ನಿಮ್ಮ ಇಂಡೈಜೆಷನ್ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗ್ತದೆ. ಇನ್ನೊಮ್ಮೆ ನೆನಪಿಟ್ಕೊಳ್ಳಿ, ಎಷ್ಟು 10 ಗ್ರಾಮ್ ಇಂಗು, 100 ಗ್ರಾಮ್ ಕರಿ ಜೀರಿಗೆ, 100 ಗ್ರಾಮ್ ಓಂ ಕಾಳು, ಅದರ ಜೊತೆಗೆ 100 ಗ್ರಾಮ್ ಶುಂಠಿ ಪುಡಿ, ಇಷ್ಟೆಲ್ಲವನ್ನು ಸೇರಿಸಿ ನೀವು ಚೂರ್ಣ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವತ್ತೂ ಡೈಜೆಷನ್ ಸಮಸ್ಯೆ ಅಂತಕ್ಕಂಥದ್ದು ಬರಲ್ಲ. ಹೊಟ್ಟೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು, ಹೊಟ್ಟೆಯಲ್ಲಿ ಹುಳ ಆಗಿರ್ತವೆ, ಅದು ಕೂಡ ನಿಮ್ಮ ನಿದ್ರಾ ಸಮಸ್ಯೆಗೆ, ನಿದ್ರಾಹೀನತೆ ಸಮಸ್ಯೆಗೆ ಮೂಲ ಕಾರಣ ಆಗಿರ್ತದೆ. ಹಾಗಾಗಿ ಇವೆಲ್ಲವನ್ನು ನಿವಾರಿಸ್ತಕ್ಕಂಥದ್ದು ಈ ಒಂದು ಚೂರ್ಣಕ್ಕೆ ಒಂದು ಅತಿ ಅದ್ಭುತವಾಗಿರತಕ್ಕಂಥ ಶಕ್ತಿ ಇದೆ. ಹಾಗಾಗಿ ಈ ಫುಡ್ ರೋಲರ್ನ ಯೂಸ್ ಮಾಡ್ತಕ್ಕಂಥದ್ದನ್ನು ಮರಿಬಾರ್ದು. ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇರ್ತದೆ ಅವರು ಈ ಫುಡ್ ರೋಲರ್ನ ಸರಿಯಾಗಿ ಯೂಸ್ ಮಾಡೋದ್ರಿಂದ ಬರೀ ನಿದ್ರಾಹೀನತೆ ಸಮಸ್ಯೆ ಅಷ್ಟೇ ಅಲ್ಲ, ಶರೀರದ ಒಳಗೆ ಇರತಕ್ಕಂಥ ಯಾವುದೇ ಇಂಬ್ಯಾಲೆನ್ಸ್ ಇರ್ಬೋದು, ಅದು ನಮ್ಮ ಕಿಡ್ನಿ ಫಂಕ್ಷನ್ ವೀಕ್ ಆಗಿದ್ದರು, ಇನ್ನು ಕೆಲವು ಜನರಿಗೆ ಏನಿರ್ತದೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಪದೇ ಪದೇ ಮೂತ್ರ ಕೇಳಬೇಕಾಗ್ತದೆ, ಅದು ಕೂಡ ನಿದ್ರಾಹೀನತೆ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಹಾಗಾಗಿ ಅವ್ರಿಗೂ ಕೂಡ ಆ ಒಂದು ಕಿಡ್ನಿಯನ್ನು ಆ್ಯಕ್ಟಿವ್ ಮಾಡ್ತಕ್ಕಂಥ, ಆ ಡಯಾಬಿಟಿಸನ್ನು ಕಂಟ್ರೋಲಲ್ಲಿ ಇರತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಒಂದು ಎಕ್ಯುಪ್ರೆಷರ್ ರೋಲ್ಗಿದೆ. ಇದನ್ನು ನಾವು ಬಳಸಬೇಕು. ಯಾಕಂದರೆ ಹಿಂದೆ ನಾವು ಏನು ಮಾಡ್ತಿದ್ವಿ ಅಂದರೆ ಮಣ್ಣಿನ ಜೊತೆಗೆ ಇರ್ತಿದ್ವಿ, ಮಣ್ಣಲ್ಲಿ ಚುಸ್ತಾ ಇತ್ತು ಕಾಲುಗಳೆಲ್ಲ, ಈಗೆಲ್ಲ ಶೂಸ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಏನು ಮಾಡ್ತಾ ಇದ್ದೀವಿ, ನಮ್ಮ ಕಾಲನ್ನು ಸಂಪೂರ್ಣವಾಗಿ ನಿಸ್ಸತ್ವಗೊಳಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಪಾಯಿಂಟ್ಗಳು, ಕಾಲಲ್ಲಿ ಹಲವಾರು ಪಾಯಿಂಟ್ಗಳಿರ್ತವೆ, ಅವು ಆ್ಯಕ್ಟಿವ್ ಆಗಬೇಕಂದ್ರೆ ಈ ಒಂದು ಎಕ್ಯುಪ್ರೆಷರ್ ರೋಲನ್ನು ನಾವು ಬಳಸ್ಕೊಳ್ಳೇಬೇಕು. ಕೊನೆಯದಾಗಿ ನಿದ್ರೆ ಸಮಸ್ಯೆ ಇದೆ ಅಂತೇಳಿದರೆ ಆ ನಿದ್ರಾಹೀನತೆ ಸಮಸ್ಯೆಗೆ ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತಕ್ಕಂಥ ಒಂದು ಪ್ರಾಣಾಯಾಮ, ಅದಕ್ಕೆ ಭ್ರಾಮರಿ ಅಂತ ಹೇಳ್ತಾರೆ. ಈ ಭ್ರಾಮರಿ ಪ್ರಾಣಾಯಾಮ ನಿದ್ರಾಹೀನತೆಗೆ ಒಂದು ಬೆಸ್ಟ್ ಕಿಂಗ್ ಇದ್ದಂಗೆ. ಭ್ರಾಮರಿ ಪ್ರಾಣಾಯಾಮ ಮಾಡಿದ್ರೆ ನಿಮ್ಗೆ ಎಷ್ಟೇ ನಿದ್ರಾಹೀನತೆ ಸಮಸ್ಯೆ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ಬಹಳ ಬೇಗ ನಿವಾರಣೆ ಆಗ್ತದೆ. ಹಾಗಿದ್ರೆ ಈ ಭ್ರಾಮರಿ ಪ್ರಾಣಾಯಾಮನ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡಿ. ಮೊದಲು ನೇರವಾಗಿ ಕೂತ್ಕೊಂಡಿರಬೇಕು, ನೇರವಾಗಿ ಕೂತ್ಕೊಂಡು ನಿಮ್ಮ ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು, ಹೆಬ್ಬೆರಳನ್ನು ಕಿವಿಗೆ ಪೂರ್ತಿಯಾಗಿ ಮುಚ್ಚಿಕೊಂಡಿರಬೇಕು, ಕಿರುಬೆರಳು, ಉಂಗರ ಬೆರಳು ಮತ್ತು ಮಧ್ಯದ ಬೆರಳು ಈ ಮೂರು ಕಣ್ಣಿನ ಮೇಲೆ ಇಟ್ಕೊಂಡು, ತೋರು ಬೆರಳನ್ನು ಹುಬ್ಬಿನ ಮೇಲೆ ಇಟ್ಕೊಂಡು ನಿಧಾನವಾಗಿ ಉಸಿರು ತೆಗೆದುಕೋಬೇಕು, ಉಸಿರು ಬಿಡ್ತಾ ಬಿಡ್ತಾ ಮಕಾರವನ್ನು ಉಚ್ಚಾರ ಮಾಡಬೇಕು. ಹೀಗೆ ಮೂರು ವೇರಿಯೇಷನ್ನ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ನಿದ್ರಾಹೀನತೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ಕಾಯಿಲೆಯ ನಿವಾರಣಾ ಸೂತ್ರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸರ್ವರಿಗೂ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980272773 ಅಥವಾ
7331 8850. ಇಮೇಲ್ ವಿಳಾಸ ವೈದ್ಯಶ್ರೀ ಸಿಜಿ ಅಟ್ ಜಿಮೇಲ್ ಡಾಟ್ ಕಾಮ್. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗ.